ದರ್ಶಿಸಿ ಅಂದ್ರೆ ನೋಡಿದಂತಹ ಮತ್ತೆ ಚಿಂತನೆಗೈದಂತಹ ಹಾಗೇನೆ ಆ ಮೂಲಕ ವಚನ ರಚನೆಯ ಒಂದು ಮಹಾಕಾಯಕವನ್ನ ರೂಪಿಸಿಕೊಂಡವರು ಯಾರಪ್ಪ ಅಂದ್ರೆ ಯಮಗೆ ರಾಯಮ್ಮ. ನೋಡಿ ಇವರು ತಮ್ಮ ವೈಚಾರಿಕವಾಗಿರ್ತಕ್ಕಂತಹ ಪ್ರಖರತೆ ತಮ್ಮಲ್ಲಿನ ಒಂದು ವೈಚಾರಿಕವಾಗಿ ಚಿಂತನೆ ಏನಿತ್ತೋ ಆ ಒಂದು ಚಿಂತನೆ ಮತ್ತೆ ಸಮಾಜದ ಬಗೆಗೆ ಇರ್ತಕ್ಕಂತಹ ಒಂದು ಸಾಮಾಜಿಕ ಕಳಕಳಿ ಹಾಗೇನೆ ಆ ಒಂದು ಸಮಾಜದಲ್ಲಿನ ಕೆಲವೊಂದಷ್ಟು ಜೀವನದ ಒಂದು ದೃಷ್ಟಿಕೋನ ಏನಿದೆ ಅದನ್ನು ಒಂದು ವಿಭಿನ್ನವಾದಂತಹ ದೃಷ್ಟಿಕೋನದಿಂದ ನೋಡಿ ಆ ಮೂಲಕ ತಮ್ಮನ್ನ ತಾವು ವಚನದ ರಚನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಅನ್ಕೊಂಡಂತಹ ಒಬ್ಬ ಶ್ರೇಷ್ಠ ವಚನಗಾರ್ತಿ ಅಂತ ಕೂಡ ನಮಗೆ ಯಾರಿಗೆ ಹೇಳ್ಬೋದು ಅವಗೆ ರಾಯಮ್ಮನಿಗೆ ಹೇಳ್ಬಹುದು. ಇವರು ಗಂಡು ಹೆಣ್ಣು ಅನ್ನುವಂತಹ ಒಂದು ಸಾಂಪ್ರದಾಯಿಕ ವರ್ಗೀಕರಣ ಏನಿತ್ತೋ ಆ ಒಂದು ಸಾಂಪ್ರದಾಯಿಕ ವರ್ಗೀಕರಣದ ಚೌಕಟ್ಟಿನಿಂದ ಹೊರಬಂದಂತವ್ರು ಯಾರು ಅವಗೆ ರಾಯಮ್ಮ. ಯಾವ ಸಾಂಪ್ರದಾಯಿಕ ಚೌಕಟ್ಟು ಗಂಡು ಹೆಣ್ಣು ಅಂತ ಹೇಳಿ ಭೇದ ಭಾವವನ್ನ ಮಾಡ್ತಕ್ಕಂತಹ ಒಂದು ತಿರಸ್ಕಾರದ ಒಂದು ದೃಷ್ಟಿಕೋನ ಏನಿತ್ತೋ ಆ ಒಂದು ದೃಷ್ಟಿಕೋನದಿಂದ ಸಾಂಪ್ರದಾಯಿಕ ವರ್ಗೀಕರಣದ ಚೌಕಟ್ಟಿನಿಂದ ಹೊರಬಂದು ಒಂದು ಸಮಾನತೆಯ ತತ್ವ ಗಂಡು ಮತ್ತೆ ಹೆಣ್ಣಿನ ನಡುವೆ ಒಂದು ಸಮಾನತೆ ಇರಬೇಕು ಅನ್ನುವಂತಹ ಒಂದು ತತ್ವವನ್ನ 12ನೇ ಶತಮಾನದಲ್ಲಿ ಆಧರಿಸಿಕೊಂಡು ಒಂದು ತನ್ನ ಧೋರಣೆಯ ಛಾಪನ್ನ ಮೂಡಿಸಿದಂತಹ ಒಬ್ಬ ಶಿವಶರಣೆ ಒಬ್ಬ ಮಹಿಳೆ ಅಂತ ಹೇಳಿದ್ರೆ ಯಮಗೆ ರಾಯಮ್ಮ ಅಂತ ಕೂಡ ನಮಗೆ ಹೇಳ್ಬಹುದು. ಇವರು ಒಂದು ವಚನವನ್ನ ನಮಗೆ ಇಲ್ಲಿ ಪರಿಚಯವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ಅದ್ಭುತವಾದಂತಹ ಒಂದು ವಚನ ಅಂತ ನಮಗೆ ಹೇಳ್ಬಹುದು. ಏನಪ್ಪ ಆ ವಚನ ಅಂತ ವಚನದ ಒಂದು ಆಶಯ ಏನಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ನಾವು ನಮ್ಮ ಪ್ರಕೃತಿಯಲ್ಲಿ ನೋಡ್ತೀವಿ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಒಂದು ವಿಶೇಷತೆ ಇದೆ ಏನಿದೆ ವಿಭಿನ್ನತೆ ಇದೆ ಏನಿದೆ ವಿಭಿನ್ನತೆ ಇದೆ. ವಿಭಿನ್ನತೆ ಅಂತ ಹೇಳಂತಂದ್ರೆ ಒಂದು ರೀತಿಯಲ್ಲಿ ಯಾವುದೂ ಇಲ್ಲ ಅಂದ್ರೆ ಈಗ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ವಿಶೇಷತೆ ಇದೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗಿಡ ಮರಗಳಲ್ಲೂ ಕೂಡ ವಿಭಿನ್ನತೆ ಇದೆ ಮತ್ತೆ ಮನುಷ್ಯನಲ್ಲೂ ಕೂಡ ಒಂದು ವಿಭಿನ್ನತೆ ಅನ್ನುವಂಥದ್ದು ಇದೆ ಅಲ್ವಾ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಪ್ರಕೃತಿಯಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಅನ್ನುವಂಥದ್ದು ಸಹಜವಾಗಿಯೇ ಇರುತ್ತದೆ. ಆದ್ರೆ ಈ ಮನುಷ್ಯ ಹೊಂದಿರ್ತಕ್ಕಂತಹ ವಿಶೇಷವಾದಂತಹ ಗುಣವನ್ನ ಇತರೆ ಪ್ರಾಣಿ ಪಕ್ಷಿಗಳು ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಪ್ರಾಣಿ ಪಕ್ಷಿಗಳಲ್ಲಿ ಒಂದು ವಿಶೇಷತೆ ಇದೆ ಒಂದು ಅದು ಸಹಜವಾಗಿರ್ತಕ್ಕಂಥದ್ದು. ಮನುಷ್ಯನೂ ಕೂಡ ಒಂದು ಪ್ರಾಣಿ ಅಂತ ನಾವು ಹೇಳಿದ್ರು ಕೂಡ ಅವನಲ್ಲೂ ಕೂಡ ವಿಶೇಷತೆ ಇದೆ. ಆದ್ರೆ ಮನುಷ್ಯನಲ್ಲಿ ಇರುವಂತಹ ಒಂದು ವಿಶೇಷ ಗುಣವನ್ನ ಈ ಪ್ರಾಣಿ ಪಕ್ಷಿಗಳು ಅನುಕರಿಸಲಿಕ್ಕೆ ಸಾಧ್ಯವಿಲ್ಲ. ನೋಡಿ ಪ್ರಾಣಿ ಪಕ್ಷಿಗಳು ಮನುಷ್ಯನಲ್ಲಿರುವ ವಿಶೇಷತೆಯನ್ನ ಅಥವಾ ವಿಶೇಷ ಗುಣವನ್ನ ಅನುಕರಿಸಲು ಸಾಧ್ಯವಿಲ್ಲ ಅನ್ನುವಂತಹ ತತ್ವವನ್ನು ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಅದರ ಮೂಲಕ ಮನುಷ್ಯ ಅಂತಕ್ಕಂಥವನು ಅರಿವು ನೋಡಿ ಆಚಾರ ಸಮ್ಯಕ್ ಜ್ಞಾನ ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯಬಹುದು. ನೋಡಿ ಏನ್ ಹೇಳ್ತಾ ಇದ್ದಾರೆ ಈ ವಿಶೇಷತೆ ಏನಿರ್ಬೇಕಾಗಂದ್ರೆ ಅಂತ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಮನುಷ್ಯನಾಗಿರ್ತಕ್ಕಂಥವನು ತನ್ನಲ್ಲಿರುವಂತಹ ಅರಿವು ಅಂದ್ರೆ ಜ್ಞಾನ ತಿಳುವಳಿಕೆ ಅಂತ ಏನ್ ಹೇಳ್ತೀವೋ ಅದು ಆಚಾರ ಅಂದ್ರೆ ನಾನು ತನ್ನ ಜೀವನದಲ್ಲಿ ರೂಢಿಸ್ಕೊಳ್ತಕ್ಕಂತಹ ಒಂದಷ್ಟು ಪದ್ಧತಿಗಳು ನಿಯಮ
ಸಾಧ್ಯತೆ ಇದೆಯಾ? ನೋಡಿ, ಸೀಳು ನಾಯಿ ಯಾವತ್ತಿಗೂ ಅದು ನಾಯಿ ಅಂತಾನೆ ಅನಿಸ್ಕೊಳ್ತೇ ವಿನಃ ಸಿಂಹದ ಮರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬೆಕ್ಕಿನ ಮರಿಯನ್ನು ನೋಡಿದಾಗ ಅನ್ಸುತ್ತೆ ಇದು ಹುಲಿಮರಿ ತರ ಕಾಣ್ತಾ ಇದೆ ಅಂತ. ಅದರ ಮೀಸೆ, ಅದರ ಆಕಾರ, ಅದರ ಮುಖ ಕಣ್ಣು ನೋಡ್ತಾ ಇದ್ರೆ ಅನಿಸ್ಬಹುದು. ಆದ್ರೆ ಬೆಕ್ಕಿನ ಮರಿ ಅಲ್ಲಿ ಹುಲಿಮರಿ ಆಗಲಿಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಅಲ್ವಾ? ನೋಡಿ, ಹಾಗೆಯೇ ಇಲ್ಲಿ ಕಾಡು ನಾಯಿ ಕೂಡ ಸಿಂಹದ ಮರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವೆರಡರ ಮಧ್ಯದಲ್ಲಿ ಏನಿದೆ, ವ್ಯತ್ಯಾಸಗಳಿದ್ದಾವೆ. ಅವು ಎರಡೂ ಯಾವತ್ತಿಗೂ ಕೂಡ ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಬದಲಾವಣೆಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ವಿಚಾರವನ್ನ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಯಾಕೆ ಆ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ಅರಿವು ಆಮೇಲೆ ಆಚಾರ ಸಮ್ಯಕ್ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅರಿವು ಅಂದ್ರೆ ತಿಳುವಳಿಕೆ, ಜ್ಞಾನ ಅಂತ ಹೇಳ್ತೀವಿ. ಆಚಾರ ಅಂದ್ರೆ ನಮ್ಮ ಒಳ್ಳೆಯ ನಡತೆ ಅಂತ ಹೇಳ್ತೀವಿ. ನಾವು ನಮ್ಮ ಜೀವನದಲ್ಲಿ ನಡೆದುಕೊಳ್ಳುವಂತಹ ಒಳ್ಳೆಯ ನಡತೆಗಳು, ನಾವು ಸತ್ಯವಂತಿಕೆಯಿಂದ ಮಾಡ್ತಕ್ಕಂಥದ್ದು, ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥದ್ದು, ಅಥವಾ ಅವರಿಗೆ ಒಳಿತನ ಉಂಟು ಮಾಡ್ತಕ್ಕಂತಹ ರೀತಿಯಲ್ಲಿ ಇರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಕೆಲವು ಹಲವಾರು ಒಳ್ಳೆಯ ನಡತೆಗಳು. ನೋಡಿ, ಆ ನಡತೆಗಳಿಗೆ ಏನ್ ಹೇಳ್ತಾ ಇದ್ದಾರೆ, ಆಚಾರ ಅಂತ ಹೇಳ್ತಾರೆ. ಇನ್ನು ಸಮ್ಯಕ್ ಜ್ಞಾನ ಅನ್ನುವಂಥದ್ದು ಕೂಡ ಅಷ್ಟೇ, ಒಳ್ಳೆಯ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನದಲ್ಲಿ ನಾವು ಹೇಳ್ತೀವಿ ಕೆಟ್ಟ ನಡವಳಿಕೆಗಳು, ಕೆಟ್ಟ ಜ್ಞಾನ ಅಂತ ಹೇಳ್ತೀವಲ್ವಾ, ತಿಳುವಳಿಕೆ ಅಂತ ಹೇಳ್ತೀವಲ್ವಾ, ಹಾಗೆ ಇಲ್ಲಿ ಸಮ್ಯಜ್ಞಾನ ಅಂದ್ರೆ ಒಳ್ಳೆಯ ಜ್ಞಾನ. ನೋಡಿ, ಆ ಮೂಲಕವಾಗಿ ಈ ಒಳ್ಳೆಯ ಜ್ಞಾನ, ಒಳ್ಳೆಯ ನಡತೆ, ಒಳ್ಳೆಯ ವಿಚಾರಗಳಿಂದ, ಒಳ್ಳೆಯ ನಮ್ಮ ಬದುಕಿನ ರೀತಿ ನೀತಿಗಳಿಂದ ನಾವೇನನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಇದೆ ಅಂದ್ರೆ, ನಿಜಕ್ಕೂ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ರೆ ನಾವು ಇಲ್ಲಿ ಮಾಡ್ತಕ್ಕಂತಹ ವ್ಯತ್ಯಾಸಗಳನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ನಮಗೇನಾಯಮ್ಮ. ಅರಿವು ಆಚಾರ ಸಮ್ಯಕ್ ಜ್ಞಾನವನ್ನ ಅರಿಯದೆ, ಅರಿವು ಅಂದ್ರೆ ಏನು, ನಿಜವಾದ ತಿಳುವಳಿಕೆ. ಜ್ಞಾನ ಅಂದ್ರೆ ಯಾವುದು, ನಿಜವಾದ ಒಳ್ಳೆಯ ನಡತೆ ಅಂದ್ರೆ ಯಾವುದು, ಆಚಾರ ಅಂದ್ರೆ ಯಾವುದು, ಸಮ್ಯಕ್ ಜ್ಞಾನ ಅಂದ್ರೆ ಏನು, ನಮಗೆ ಪೂರ್ತಿಯಾಗಿ ಅರ್ಥೈಸ್ಕೊಂಡಿರ್ಬೇಕಲ್ವಾ. ನೋಡಿ, ಅರ್ಥೈಸಿಕೊಳ್ಳದೆ, ಅದರ ಮಹತ್ವವನ್ನ ತಿಳಿಯದೆ, ಅವುಗಳನ್ನ ಅರಿಯದೆ, ಕೇವಲ ನಾವ ಹೊತ್ತುಕೊಂಡು ತಿರುಗುವುದು ಅಂದ್ರೆ ಹೆಸರಷ್ಟೇ. ನಾವು ಪಂಡಿತರು, ನಮ್ಗೆಲ್ಲೋ ಗೊತ್ತಿದೆ ಅಂತ ನಾವು ಬೀಗೋದನ್ನ ನೋಡ್ತೀವಿ ಅಲ್ವಾ. ಎಲ್ಲಾ ಗೊತ್ತಿದೆ ಅಂತ ಬೀಗ್ತಕ್ಕಂಥದ್ದು ಗೊತ್ತಿರೋರು ಕೂಡ ಹೇಳದೆ ಇರ್ತಕ್ಕಂಥದ್ದು. ನಾವ್ ಹೇಳ್ತೀವಲ್ವಾ, ತುಂಬಿದ ಕೂಡ ತುಂಬೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕೂಡ ನಮಗೆ ಅದು ಗೊತ್ತಿದೆ, ಇದು ಗೊತ್ತಿದೆ ಅಂತ ಬಡಾಯಿ ಕೊಚ್ಚಿಕೊಳ್ಳೋದು ಅಂತ ಹೇಳ್ತೀವಲ್ವ ನಾವು. ನೋಡಿ, ಆ ರೀತಿಯಾಗಿರ್ತಕ್ಕಂಥವ್ರು, ಅದಕ್ಕೆ ಮನುಷ್ಯರ ಮಧ್ಯೆ ವ್ಯತ್ಯಾಸಗಳನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಅರಿವು ಆಚಾರ ಸಮಯ ಜ್ಞಾನವನ್ನ ಅರಿತುಕೊಂಡು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವರು ಒಂದು ಕಡೆ ಆದರೆ, ಅಂದ್ರೆ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ಶಕ್ತಿ ಅವನಲ್ಲಿ ಇದ್ರೂ ಕೂಡ ಕೇವಲ ನಾಮವನ್ನ ಹೊತ್ಕೊಂಡು, ಅಂದ್ರೆ ಬರೀ ಹೆಸರಿಗೋಸ್ಕರ ಒಂದಷ್ಟು ನಡವಳಿಕೆಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ ಪಾಲನೆ ಮಾಡಿಕೊಳ್ಳುವಂತ, ನಾವು ನಾಮವನ್ನ ಹೊತ್ತುಕೊಂಡು ತಿರುಗುವಂತಹ ಗಾವಿಗಳು ಅಂದ್ರೆ ಹೆಡ್ಡರು. ಅಲ್ಲಿ ಏನ್ ಹೇಳ್ತಾರೆ, ಹೆಡ್ಡರು ಮತ್ತೆ ಕಾಂಪರು ಅಂತ ಹೇಳ್ತಾರೆ. ಆ ರೀತಿ ನಮ್ಮ ಕಾವಸ್ಥೆಯಲ್ಲಿ ಬದುಕಿರ್ತಕ್ಕಂಥವರ ಮುಖವನ್ನು ನನಗೆ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇಲ್ಲಿ ಅಮುಗೆ ರಾಯಮ್ಮ ಈ ವಚನದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಜಕ್ಕೂ ಕೂಡ ಹೇಗೆ ಕಾಗೆ ಕೋಗಿಲೆ ಅನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ, ಆಡು ಆನೆಯಾಗಲಿಕ್ಕೆ ಸಾಧ್ಯ ಇಲ್ವೋ, ಸಿಂಹದ ಮರಿಯಾಗಲಿಕ್ಕೆ ಕಾಡು ನಾಯಿಯಿಂದ ಹೇಗೆ ಸಾಧ್ಯ ಇಲ್ವೋ, ಹಾಗೆಯೇ ನಿಜಕ್ಕೂ ಕೂಡ ನಾವು ಅರಿವು ಆಚಾರ ಸಮ್ಯಕ್ ಜ್ಞಾನಗಳ ವಿಶೇಷತೆಯನ್ನ ಅರಿತು ನಾವು ಪಾಲನೆ ಮಾಡದೇ ಇದ್ರೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತವರು ಕೇವಲ ನಾಮವನ್ನು ಹೊತ್ತುಕೊಂಡು ತಿರುಗುವಂತಹ ಗಾವಿನರ